ನೋಡಿ, ಎಲ್ಲ ಅಕ್ಕ ತಂಗಿದ್ರೆ ಅಣ್ಣ ತಮ್ಮದಿರಿ ನಮಸ್ಕಾರ. ನೋಡಿ, ಇದು ಅಡಾಬ್ ಸ್ಕ್ಯಾನರ್ನ ಯೂಸ್ ಮಾಡ್ಬೇಕು ಈ ಥರ. ಅದೇ ಕರೆಕ್ಟಾಗಿ ಸ್ಕ್ಯಾನ್ ಮಾಡ್ಕೊಳುತ್ತೆ. ಸ್ಕ್ಯಾನ್ ಮಾಡ್ಕೊಂಡಿದ್ದ ತಕ್ಷಣನೇ ಆ ಜಾಗದಲ್ಲಿ ಬಂದ ತಕ್ಷಣ ಕ್ಲಿಕ್ ಮಾಡಿ, ಕ್ಲೀನಾಗಿ ಅದೇ ತಗೊಳುತ್ತೆ. ನಿಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದಾಗ ಅದನ್ನು ಆ ಕಾರ್ನರ್ಸ್ ಮಾತ್ರ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆ ಈ ಕಡೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸೇವ್ ಆ್ಯಸ್ PDF ಅಂತ ಐತೆ ನೋಡಿ ಕೆಳಗಡೆ, ಇದು ಸೇವ್ ಆ್ಯಸ್ PDF. ಇದನ್ನು ಒತ್ತಿ, ಒತ್ತಿದಾಗ ಅದು ಕ್ಲೀನಾಗಿ ತಗೊಳುತ್ತೆ. ಇದನ್ನು ಸೇವ್ ಆಗಿದ ತಕ್ಷಣವೇ ಅದು ಆಟೋಮೆಟಿಕ್ಕಾಗಿ ಈ ಥರ ಓಪನ್ ಆಗುತ್ತೆ. ಅಡಾಬ್ ಸ್ಕ್ಯಾನ್ ಅಂತಲೇ ಬರುತ್ತೆ, ಪ್ಲೇಸ್ಟೋರಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಡಾಬ್ ಸ್ಕ್ಯಾನ್ ಅನ್ನೋದನ್ನು ಶೇರ್ ಅಂತ ಕೊಡಿ. ಶೇರ್ ಅಂತ ಒತ್ತಿದ ತಕ್ಷಣ ಇಲ್ಲಿ ಶೇರ್ ಲಿಂಕು, ಇಮೇಲು, ಶೇರ್ ಎ ಕಾಪಿ ಅಂತ ಬರುತ್ತೆ. ಲಾಸ್ಟ್ ಒನ್ನು ಶೇರ್ ಎ ಕಾಪಿ ಅಂತ ಇದೆಯಲ್ಲ, ಅದನ್ನು ಒತ್ತಿ. ಒತ್ತಿದ ತಕ್ಷಣ ಈ ಥರ ಬರುತ್ತೆ. ಆವಾಗ ಈಗ ನಾನು ನನಗೆ ಕಳಿಸ್ಕೊತೀನಿ, ನೀವೆಲ್ಲ ದಯವಿಟ್ಟು ನೀವು ಕಳಿಸುವಾಗ ನೀವು ವಾಟ್ಸಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸುವಾಗ ನಮ್ಮದು ಸೆಲೆಕ್ಟ್ ಮಾಡಿಕೊಂಡು ನೀವು ಕಳಿಸ್ಬೋದು. ನೋಡಿ, ಈ ಥರ ನಮ್ಮದು ಸೆಲೆಕ್ಟ್ ಮಾಡಿಕೊಂಡೆ, ಇಲ್ಲಿ ನಾನು ಕಳಿಸ್ಕೊಂಡೆ. ಈ ಥರ ಬರುತ್ತೆ ಆ್ಯಸ್ PDF, PDF ಆಗೇ ಬರುತ್ತೆ. ಇದನ್ನು ಈ ಥರ ಶೇರ್ ಮಾಡಿ. ಇದನ್ನು ಒತ್ತಿದ ತಕ್ಷಣವೇ ನೋಡಿ, ಬ್ರೌಸರಲ್ಲಿ ಓಪನ್ ಮಾಡಿದೆ, ಕ್ಲೀನಾಗಿ ನನಗೆ ಹಿಂಗೆ ಬರುತ್ತೆ. ಬಂದಿದ್ದನ್ನ ನಾನು ಪ್ರಿಂಟೌಟ್ ತಗೋಬೋದು. ನೀವು ಫೋಟೋಗಳು ಹಿಡಿದಾಗ ಅಡ್ಡಾದಿಡ್ಡಿ ಹೆಂಗಂದ್ರೆ ಹಂಗೆ ಹಿಡಿದು ಕಳಿಸಿದ್ರೆ ಒರಿಜಿನಲ್ ಆಗಿ ಅದು ಬರೋದಿಲ್ಲ. ದಯವಿಟ್ಟು ಕ್ಲೀನಾಗಿ ಕಳಿಸಿ. ಇದರಿಂದ ಸ್ಟೂಡೆಂಟ್ಸ್ ಎಸೆನ್ಷಿಯಲ್ ಕಿಟ್ಟೇ ಆಗಲಿ, ನಿಮಗೆ ಬೇರೆ ಸೌಕರ್ಯಗಳಾಗಲಿ, ಅದು ಕೊಡೋದಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಕ್ಲೀನಾಗಿ ಕಳಿಸಿ. ಓಕೆ.